ದೇವಿ ಮಹಾತ್ಮೆಯೇ ಅಗಾಧವಾಗಿರತಕ್ಕಂತಹದ್ದು. ಮಾರ್ಕಾಂಡೇಯ ಪುರಾಣ ಅಂತರ್ಗತವಾಗಿರತಕ್ಕಂತಹ ದೇವಿ ಮಹಾತ್ಮೆ, ವಿಶೇಷವಾಗಿ ಸಿಗಂಧೂರದಲ್ಲಿರ್ತಕ್ಕಂತಹ ಚೌಡೇಶ್ವರಿಯ ದರ್ಶನ, ಪವಿತ್ರವಾದಂತಹ ಒಂದು ಸ್ಥಳ. ಶರಾವತಿ ನದಿಯ ತಟಾಕದಲ್ಲಿ ಹಿನ್ನೀರಿನ ಪಕ್ಕದಲ್ಲಿರ್ತಕ್ಕಂತಹ ಸ್ಥಳವಾಗಿರತಕ್ಕಂತಹದ್ದು ನಡುಗಡ್ಡೆ. ಆ ನಡುಗಡ್ಡೆಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಚೌಡೇಶ್ವರಿ, ಬೇಟೆಗೆ ಹೋಗಿರತಕ್ಕಂತಹ ಒಬ್ಬ ವ್ಯಕ್ತಿಗೆ ಸ್ವಪ್ನ ದೃಷ್ಟಾಂತವಾಗಿ ತಾನು ಇಲ್ಲಿದ್ದೇನೆ ಹೇಳುವಂತಹ ಸೂಚನೆಯನ್ನು ಕೊಟ್ಟು, ತದನಂತರ ಅವನ ಮೂಲಕವಾಗಿ ಅವಳು ಸಿಗಂಧೂರಿಗೆ ಬಂದು ವಾಸವಾಗಿರತಕ್ಕಂತಹ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅಪಾರ ಶಕ್ತಿ ಇರತಕ್ಕಂತಹ ದೇವಿ ಚೌಡೇಶ್ವರಿ, ಶಿವಾಂಶವನ್ನು ಸಹಿತವಾಗಿ ಹೊಂದಿರತಕ್ಕಂತಹ, ಈಶ್ವರೀ ಶಕ್ತಿಯನ್ನು ಹೊಂದಿರತಕ್ಕಂತಹ ಚೌಡಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಹೋಗುವವರ ಸಂಖ್ಯೆ ಅಪಾರ. ಶರಾವತಿ ನದಿಯ ಹಿನ್ನೀರನ್ನು ದಾಟಿ ಅವರು ಆ ಸ್ಥಳಕ್ಕೆ ಹೋಗಿ ಅಲ್ಲಿಯ ಮಹಿಮೆಯನ್ನು ನೋಡಿದಾಗ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೈ ಎತ್ತಿ ನಮಸ್ಕಾರವನ್ನು ಮಾಡ್ತಾರೆ. ಅಷ್ಟು ಅಪಾರವಾದಂತಹ ಶಕ್ತಿ ಇರತಕ್ಕಂತಹ ದೇವಿಯ ಸನ್ನಿಧಾನ. ಹಾಗಂದ ಅಲ್ಲಿ ಈ ಕಳವು ಇತ್ಯಾದಿಗಳು ಆಗೋದಿಲ್ಲ, ಅಲ್ಲಿ ಬಂದವರು ಮಾಡೋದಿಲ್ಲ, ಅಲ್ಲಿದ್ದವರು ಮಾಡೋದಿಲ್ಲ. ಹಾಗಂದ ಅಲ್ಲಿ ಬೋರ್ಡನ್ನು ಕೊಡ್ತಾರೆ, ಕಳವು ಮಾಡಿದರೆ ಚೌಡೇಶ್ವರಿಯಿಂದ ತೊಂದರೆ ಇದೆ ಹೇಳುವಂಥ ಒಂದು ಫಲಕವನ್ನು ಕೊಡ್ತಾರೆ. ನಮ್ಮ ಹೊಲದಲ್ಲಾಗಿರಲಿ, ತೋಟದಲ್ಲಾಗಿರಲಿ, ಅಥವಾ ನಾವು ಮಾಡುವಂತಹ ಉದ್ದಿಮೆ ಸ್ಥಳದಲ್ಲಾಗಿರಲಿ ಏನಾದ್ರು ಕಳತನ ಆಗ್ತದೆ ಅಂತಾದರೆ ಅಲ್ಲಿಯ ಒಂದು ಫಲಕವನ್ನು ತಂದು ಹಾಕ್ಬಿಟ್ರೆ ಮತ್ತೆ ಕಳತನ ಆಗೋದಿಲ್ಲ. ಅಥವಾ ಕಳ್ಳರು ಏನಾದ್ರು ಮಾಡಿದ್ರು ಅಂತಾದರೂ ಏನಾದರೂ ಅಪಾಯಕ್ಕೆ ಸಿಕ್ಕಾಕ್ಕೊಳ್ತಾರೆ. ಇದು ಅಲ್ಲಿಯ ಪ್ರತೀತಿಯೂ ಹೌದು, ನಡೆದಿರತಕ್ಕಂತಹ ಘಟನೆಗಳು ಸಾಕಷ್ಟಿದೆ. ಅಂದಾಗ ಚೌಡೇಶ್ವರಿ ಸನ್ನಿಧಾನದಲ್ಲಿ ಅಪಾರವಾದಂತಹ ಶಕ್ತಿ ಇದೆ ಹೇಳುವಂತಹದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡುವವರು ಶೇಷಪ್ಪನವರು. ಶ್ರೀ ಸಿಗಂಧೂರು ಚೌಡೇಶ್ವರಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇದು ಮೂಲತಃ ಒಂದು ವನದೇವತೆ. 1947 ಮತ್ತು 1962 ಮಧ್ಯೆ ಸರಾವತಿ ಅಣೆಕಟ್ಟು, ನಿಂಗನಮಕ್ಕಿ ಅಣೆಕಟ್ಟು ಕಟ್ಟಬೇಕಾದ್ರೆ ಮುಳುಗಡೆಯಾಗಿ ಈಗ ಸಿಗಂಧೂರಿನಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗಿದೆ. 1990 ಇಸ್ವಿಯಲ್ಲಿ ನಮ್ಮ ಪೂರ್ವಿಕರು ಶಿಕಾರಿ ಹೋದಾಗ ನಮ್ಮ ಪೂರ್ವಿಕರಿಗೆ ಪ್ರೇರಣೆ ಆಗಿದ್ದು, ಆ ಪ್ರೇರಣೆ ಒಂದು ಶಕ್ತಿಯಾಗಿ ಒಂದು ಶಿಲೆಯಲ್ಲಿ ನೆಲೆಸಿದ್ದಾಳೆ. ತಾವು ಏನು ಬೇಡಿಕೆಗಳನ್ನು ಹರಕೆ ಮಾಡಿಕೊಳ್ತಾರೋ ಆ ಹರಕೆಯನ್ನು ತಾಯಿ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಮತ್ತು ಬೇಕಾದಷ್ಟು ಬೇಡಿಕೆಗಳನ್ನು ಈಡೇರಿಸಿದ ಉದಾಹರಣೆಗಳು ಇದೆ. ಮಂತ್ರ, ಮಾಟ, ಮುರುಡಿ, ಉತ್ತರ, ನುಡಿ ಇತ್ಯಾದಿಗಳು, ಆಣೆ, ಭಾಷೆ ಇತ್ಯಾದಿಗಳು ಏನಾದರೂ ಇದೆ ಅಂತ ಆದರೆ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಆ ಚೌಡೇಶ್ವರಿ ತಾಯಿಯಲ್ಲಿ. ಸನ್ನಿಧಾನದಲ್ಲಿ ವಿಶೇಷವಾಗಿ ಚಂಡಿಕಾಪಾರಾಯಣ, ದುರ್ಗಾ ಮಂತ್ರ ಜಪ ಅಥವಾ ದುರ್ಗಾ ಹೋಮ, ಚಂಡಿಕಾ ಹೋಮ ಇತ್ಯಾದಿಗಳನ್ನು ಮಾಡಿಸುವವರ ಸಂಖ್ಯೆ ಅಪಾರ. ಹರಕೆಯನ್ನು ಹೊತ್ಕೊಂಡಿರ್ತಾರೆ, ಮುಷ್ಟಿ ಕಾಣಿಕೆಯಿಂದ ಹಿಡಿದು ಬುಟ್ಟಿ ಕಾಣಿಕೆಯವರೆಗೂ ಸಹಿತವಾಗಿ ಬರ್ತದೆ. ಅಂದರೆ ಅಪಾರ ಶ್ರೀಮಂತ ದೇವರು ಹೌದು, ಬರುವವರಿಗೆ ಶ್ರೀಮಂತನಿಕೆಯನ್ನು ದಯಪಾಲಿಸುವವಳು ಹೌದು. ಆದ್ದರಿಂದ ಸಿಗಂಧೂರು ಚೌಡೇಶ್ವರಿ ಅಂದರೆ ಅತ್ಯಂತ ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರವೇ ಆಗಿದೆ. ಆ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂತಹ ಚೌಡೇಶ್ವರಿಯ ದರ್ಶನ ಮಾಡುವುದರಿಂದ ಅತ್ಯಂತ ಶ್ರೇಯಸ್ಕರವಾದಂತಹ ಫಲ ಇದೆ. ಶ್ರೀದೇವಿ ಮಹಾತ್ಮೆ, ಸೋಮವಾರದಿಂದ ಶನಿವಾರ ರಾತ್ರಿ 7 ಗಂಟೆಗೆ.